ಹಲೋ ವೀಕ್ಷಕರೇ ಬನ್ನಿ ಇವತ್ತು ನಾನು ಸಬ್ಸಿಗೆ ಸೊಪ್ಪು ಯೂಸ್ ಮಾಡಿ ಯಾವ ರೀತಿ ರೆಸಿಪಿ ಮಾಡಬೇಕಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಚೆನ್ನಾಗಿ ಕ್ಲೀನಾಗಿ ಸಬ್ಸಿಗೆ ಸೊಪ್ಪು ಕಡೋದು ಇಟ್ಕೊಂಡಿದ್ದೀನಿ ಇದು ಕಟ್ ಈಗ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಮತ್ತು ಈ ಕಡೆ ನಾನು ಕೆಂಪು ಬೇಳೆ ನೋಡಿ ಕೆಂಪು ಬೇಳೆ ನೀರಲ್ಲಿ ಒಂದು ಬಟ್ಲಷ್ಟು ಕೆಂಪು ಬೇಳೆ ನೆನೆ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇದು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಮತ್ತೆ ಅಷ್ಟರಲ್ಲಿ ಈ ಕಡೆ ನಾನು ಹಸಿ ತೊಗೊಂಡಿದ್ದೀನಿ ನೋಡಿ ಒಂದು ಹತ್ತರಿಂದ ಹನ್ನೆರಡು ಹಸಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ನಾನು ಚೆನ್ನಾಗಿ ತುಂಬ ಕಡ್ದಿಟ್ಕೊಂಡ್ರೆ ಹಸಿ ಮೆಣಸಿಕ್ ತಗೊಂಡು ಈ ಕಡೆ ಒಂದು ಬಾಂಡೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಹಸಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿ ಮೆಣ್ಸಿನ್ಕೆ ಬಿಡಿ ನೋಡ್ಬೋದು ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಹಸಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹುರಿದಾದ್ಮೇಲೆ ತೆಗೆದಿಟ್ಕೋಬೇಕು ಅದನ್ನು ಕೂಡ ಈಗ ನಾನು ಹಸಿ ಹುರಿದಾಗೆ ತೆಗೆದಿದ್ದೀನಿ ಈ ಕಡೆ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಕ್ಲೀನಾಗಿ ಕಡ್ದು ತೊಳೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡ್ರೆ ಮತ್ತು ಹಾಗೆ ಅದರೊಳಗಡೆ ಅದ ಮೇಲೆ ಕೆಂಪು ಬೇಳೆ ನಾನು ತೊಳೆದು ಕೆಂಪು ಬೇಳೆ ಒಂದು ಹತ್ತು ನಿಮಿಷ ನೆನ್ನೆ ಹಾಕ್ಕೊಂಡ್ರೆ ಕೆಂಪು ಬೇಳೆ ಅದ ಮೇಲೆ ಬಿಡಿ ಈಗೆಲ್ಲನೂ ಕೂಡ ರೆಡಿಯಾಗಿದೆ ಈ ಕಡೆ ಮತ್ತು ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಮಿಕ್ಸಿ ಜಾರ್ ಒಳಗಡೆ ನನಗೆ ಹಸಿ ಮೆಣಸಿನ್ಕೆ ಹುರಿದ್ರೆ ಹಸಿ ಮೆಣಸಿನ್ಕೆ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಬೋದು ನಿಮಗೆ ನೋಡಿಕೊಂಡು ಖಾರ ಬೇಕಾದಷ್ಟು ಹಾಕ್ಕೊಳ್ಳಿ ಹಾಗೆ ಅದರೊಳಗಡೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬನ್ನಿ ಈಗ ನೋಡ್ಬೋದು ಪೂರ್ತಿ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಈಗ ಮತ್ತೆ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಅದರೊಳಗಡೆ ಎಣ್ಣೆ ಹಾಕೋಬೇಕು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದರೊಳಗಡೆ ನಾನೀಗ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ಈಗ ನೋಡಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕುಟ್ಟಿರೋ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನನಗೆ ಕುಟ್ಟಿರೋ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರಿಶಿಣ ಹಾಕ್ಕೊಂಡು ಚೆನ್ನಾಗಿದು ಕಲಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೆಂಪುಗಾದ್ಮೇಲೆ ಅದರೊಳಗಡೆ ಕುಟ್ಟಿರೋ ಹಸಿ ಮೆಣ್ಸಿನ್ಗೆ ಖಾರ ಇದೆಲ್ಲ ಅದು ಕೂಡ ಹಾಕೋಬೇಕು ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಕುಟ್ಕೊಂಡಿದ್ದೀನಿ ಜಾಸ್ತಿ ಅದೇ ಜಾಸ್ತಿ ತೆಗೆದಿಡ್ಬೋದು ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಬೋದು ಈಗ ನೋಡಿ ಕೆಂಪು ಖಾರ ಹಸಿ ಖಾರ ಹಾಕ್ಕೊಂಡು ಸ್ವಲ್ಪ ಕೆಂಪಿಗೆ ಆಗೋ ರೀತಿ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಬೇಕು ಅದಕ್ಕೆ ಈಗ ಕೆಂಪು ಖಾರ ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಆಗಬೇಕು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದ್ರೊಳಗಡೆ ಏನು ಮಾಡಬೇಕಪ್ಪ ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ನಾನು ಬೇಳೆ ಚೆನ್ನಾಗಿ ನೆನೆ ಹಾಕ್ಕೊಂಡ್ರೆ ಬೇಳೆ ಇದೆಲ್ಲ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿರೋದು ಇದ್ರೊಳಗಡೆ ಹಾಕ್ಕೊಂಡ್ಬಿಡ್ಬೇಕು ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಸಲ ಮಾಡ್ತಾರೆ ತುಂಬಾ ಸೂಪರಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಎಲ್ಲಿಗಾದರೂ ಟೂರಿಗೆ ಹೋಗ್ತಾ ಇರ್ತೀವಲ್ಲ ಆವಾಗಾದರೂ ಕೂಡ ಇದು ಕಟ್ಕೊಂಡು ಹೋಗ್ಬೇಕು ಸೂಪರಾಗಿ ರುಚಿ ರುಚಿಯಾಗಿ ಟೇಸ್ಟಾಗಿರುತ್ತೆ ಇದು ಕನವಳಿಗಲ್ಲಿ ಕೂಡ ಕೊಡ್ತಾರೆ ವೀಕ್ಷಕರ ನಮ್ಮ ಕಡೆ ನೋಡ್ಬೋದು ಇಲ್ಲಿ ನೋಡಿ ಚೆನ್ನಾಗಿ ಅದು ಏನು ಮಾಡಬೇಕಂದ್ರೆ ಕಲಿಸ್ಕೋಬೇಕು ಪೂರ್ತಿ ಎಲ್ಲಾನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲಾನು ಕೂಡ ಚೆನ್ನಾಗಿ ಕಲಿಸ್ಕೊಂಡ್ರೆ ಒಳಗಡೆ ಖಾರ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಆಯಿತು ನಾನು ಇದ್ರೊಳಗಡೆ ಸ್ವಲ್ಪ ಮಿಕ್ಸಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಜಾಸ್ತಿ ಕೂಡ ನೀರು ಹಾಕೋಬಾರ್ದು ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಳ್ಳಿ ಯಾಕಂದರೆ ಬೇಳೆ ಇದು ಬೇಗನೆ ಬೆಂದುಬಿಡುತ್ತೆ ಅದು ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ನೋಡಿ ಹಾಗೆ ಸ್ವಲ್ಪ ಕಲಿಸ್ತಾ ಇರಬೇಕು ಸ್ವಲ್ಪ ಬೇಳೆ ಎಲ್ಲ ಚೆನ್ನಾಗಿ ಅದು ಕಲಿಸ್ತಾನೆ ಇರಬೇಕು ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಎಲ್ಲ ಕೂಡ ಮಿಕ್ಸ್ ಆಗಬೇಕು ನೋಡ್ಬೋದು ಎಷ್ಟು ಕ್ವಾಂಟಿಟಿಲಿರೋದು ಎಷ್ಟು ಸ್ವಲ್ಪ ಆಗಿದೆ ಅಂತ ಈಗ ನೋಡಿ ನಾನು ಚೆನ್ನಾಗಿ ಎಲ್ಲನೂ ಕೂಡ ಕಲಿಸ್ತಾ ಎಷ್ಟು ಸೂಪರಾಗಿ ಕುದಿಸ್ಕೊಂಡಿದ್ದೀನಿ ಈ ಸಬ್ಸಿಗೆ ಸೊಪ್ಪು ಬೇಳೆ ಹಾಕಿ ಮಾಡಿರೋದು ನೀವೂ ನೋಡಿದ್ರಲ್ಲ ಇವಾಗ ಶೇಕರೆ ನೋಡಿ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಗುರಾಳ ಪುಡಿ ಕೂಡ ಹಾಕೊಂಡ್ರೆ ತುಂಬಾ ರುಚಿ ಬರುತ್ತೆ ಅದಕ್ಕೋಸ್ಕರ ನಾನು ಗುರಾಳ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ನಿಮ್ಮ ಹತ್ರ ಇದ್ದರೆ ಹಾಕೋರು ಇಲ್ಲದ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ನೋಡಿ ಲಾಸ್ಟಲ್ಲಿ ಸೂಪರ್ ಆಗಿರೋವಂಥ ಈ ಸಬ್ಸಿಗೆ ಸೊಪ್ಪು ಬೇಳೆ ಹಾಕಿರೋದು ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರು ನೀವೂ ಕೂಡ ಮನೇಲಿ ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ನೋಡ್ಕೊಂಡು ಮಾಡ್ಕೊಳ್ಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್